ನಮಸ್ಕಾರ ಎನಿಥಿಂಗ್ ಎವ್ರಿಥಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಮಾಡುತ್ತಿರೋ ಉದ್ದೇಶ ಏನಂತಂದರೆ ಅಕೌಂಟ್ ಎಕ್ಸಿಕ್ಯೂಟಿವ್ ವೆಕೆನ್ಸಿ ಬಗ್ಗೆ ತಿಳಿಸ್ಕೊಡ್ತೀವಿ. ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಮಾಡಿರಿ. ಪಕ್ಕದಲ್ಲಿರೋ ಐಕಾನ್ ಬಟನ್ ಪ್ರೆಸ್ ಮಾಡಿ ನಾವು ಡೈಲಿ ಅಪ್ಲೋಡ್ ಮಾಡುವಂಥ ಉದ್ಯೋಗದ ಅವಕಾಶಗಳ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಏನಿದು ಅಕೌಂಟ್ ಎಕ್ಸಿಕ್ಯೂಟಿವ್ ವೆಕೆನ್ಸಿ ಎಲ್ಲಿದೆ ಅಂತ ನೋಡೋಣ. ಶ್ರೀ ಸತ್ಯ ಸಾಯಿ ಲೋಕ ಸೇವಾ ಟ್ರಸ್ಟ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟ್ ಮುದ್ದೇನಹಳ್ಳಿಯಲ್ಲಿ ಸೊ ಇವೊಂದು ಟ್ರಸ್ಟ್ ಇದೆ. ಇವರು ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ಕಲ್ಲಿ ಕಾಲೇಜುಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ ಕಾಲೇಜುಗಳಲ್ಲಿ ನೀವು ಅಕೌಂಟ್ ಎಕ್ಸಿಕ್ಯೂಟಿವ್ ಆಗಿ ಅವರಿಗೆ ಬೇಕಾಗಿದೆ. ಏನಿದೆ ಇದ್ದು ಎಕ್ಸ್ಪೀರಿಯೆನ್ಸ್ ಏನಿರಬೇಕು, ಏನು ಪೊಸಿಷನ್ ಅಂತ ನೋಡೋಣ. ಎಕ್ಸ್ಪೀರಿಯೆನ್ಸು ಮಿನಿಮಮ್ 1 ಇಯರ್ ಆಗಿರಲೇಬೇಕು. ಅದ್ರ ಜೊತೆಗೆ ಕ್ವಾಲಿಫಿಕೇಷನ್ ಏನಂದರೆ ಬಿಕಾಮ್ ಎಂಕಾಮ್ ಆರ್ MBA ಆಗಿರಬೇಕು. ಅದ್ರ ಜೊತೆಗೆ ನಿಮ್ಮ ಸ್ಕಿಲ್ಸ್ ಏನು ಬೇಕಂದರೆ ಟ್ಯಾಲಿ ಇರಬೇಕು ಆಗಿರಬೇಕು, ಬೇಸಿಕ್ ಅಕೌಂಟಿಂಗು, ಮೈಕ್ರೋಸಾಫ್ಟ್ ಆಫೀಸ್ ಬಗ್ಗೆ, ವರ್ಡ್ ಬಗ್ಗೆ, ಸೊ ನಿಮಗೆ ಬೇಸಿಕ್ ಸ್ವಲ್ಪ ನಾಲೆಜ್ ಇದ್ದರೆ ಸಾಕು. ಸೊ ಲೊಕೇಶನ್ ಎಲ್ಲೆಲ್ಲಿ ಅಂತ ನೋಡೋಣ. ಇವು ಸ್ಟಾರ್ಟಿಂಗ್ ಅವ್ರು ಮಾಡಿದ್ದು ಅವ್ರದ್ದು ಡಿಸ್ಟಿಕ್ಕಲ್ಲೇ, ಚಿಕ್ಕಬಳ್ಳಾಪುರ, ಗುಲ್ಬರ್ಗಾ, ಮಂಡ್ಯ, ಬಿಜಾಪುರ, ಹಾಸನ, ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಕರ್ನಾಟಕ ಡಿಸ್ಟಿಕ್ಕಲ್ಲಿ ಇದನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಹೊರ ರಾಜ್ಯದವರು ಆಗಿರ್ಬೋದು ತಮಿಳ್ನಾಡು ಅವರು, ಸೊ ಅವರೂ ಕೂಡ ಅವ್ರದ್ದೊಂದು ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಮಧುರೈ ಹೈದರಾಬಾದ್, ಅಲ್ಲಿ ಇವರು ಮಾಡ್ತಾಯಿದ್ದಾರೆ. ಪ್ರೈಮರಿಯಿಂದ ಹಿಡ್ಕೊಂಡು ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಇವ್ರ ಇನ್ಸ್ಟಿಟ್ಯೂಟ್ ಇದೆ. ಆ ಇನ್ಸ್ಟಿಟ್ಯೂಟಲ್ಲಿ ಅವರಿಗೆ ಅಕೌಂಟ್ ಎಕ್ಸಿಕ್ಯೂಟಿವ್ ಬೇಕಾಗಿದ್ದಾರೆ. ಸೊ ನೀವು ನಿಮ್ಮ ಬೇರೆ ಡಿಸ್ಟಿಕ್ಕಿಂದ ಅಂತ ನೀವು ಎಲ್ಲಿದ್ದೀರಾ, ಸೊ ಅದೇ ಡಿಸ್ಟಿಕ್ಕಲ್ಲೇ ಈ ಟ್ರಸ್ಟ್ ಇದೆ, ಅವ್ರದ್ದೊಂದು ವೆಬ್ಸೈಟ್ ಇದೆ. ಅಲ್ಲಿ ನೀವು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಶ್ರೀ ಸತ್ಯ ಸಾಯಿ ಲೋಕ ಸೇವಾ ಟ್ರಸ್ಟ್ ಅಂತ ನೀವು ಹೊಡೆದ್ರೆ ಸೊ ಅಲ್ಲಿ ವೆಕೆನ್ಸಿ ಬಗ್ಗೆ ಇರುತ್ತೆ. ಅದ್ರ ಜೊತೆಗೆ ಅವ್ರು ಯಾವ ಥರ ಇದನ್ನು ಅಪ್ಲೈ ನೀವು ಸೆಲೆಕ್ಷನ್ ಪ್ರೊಸೀಜರ್ ಏನಂತ ಹೇಳಿದಾರೆ ಅಂದರೆ ನೀವು ನಿಮ್ಮ ರೆಸ್ಯೂಮ್ನ ಫಸ್ಟು recruitment@ssl.org ಸೊ ಇವ್ರಿಗೆ ನೀವು ಮೇಲ್ ಮಾಡ್ಬೇಕು ರೆಸ್ಯೂಮು. ಸೊ ಮೇಲಲ್ಲಿ ನಿಮ್ಮ ರೆಸ್ಯೂಮು, ಆಮೇಲೆ ನೀವು ಇದನ್ನು ನಿಮ್ಮ ಸ್ಕಿಲ್ಸ್ ಏನು, ನಿಮ್ದು ಏನಾದ್ರು ಸರ್ಟಿಫಿಕೇಷನ್ ಏನಾದರೂ ಮಾಡಿದರೆ, ಅದು ನಾಟ್ ಓನ್ಲಿ ಡಿಗ್ರಿ ಸರ್ಟಿಫಿಕೇಟ್, ಅದ್ರ ಜೊತೆಗೆ ಬೇರೆ ಏನಾದರೂ ಕೋರ್ಸ್ ಬಗ್ಗೆ ನಿಮಗೆ ಟ್ಯಾಲಿ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಫೀಸ್ ಬಗ್ಗೆ ಏನಾದರೂ ಕೋರ್ಸ್ ಮಾಡಿದರೆ ಸೊ ಅವನ್ನೆಲ್ಲ ಅಟ್ಯಾಚ್ ಮಾಡಿ ಸೊ ಈ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮ್ ಸೆಂಡ್ ಮಾಡಿ. ರೆಸ್ಯೂಮ್ ಸೆಂಡ್ ಮಾಡಿದ ಮೇಲೆ ಫಸ್ಟ್ ರೌಂಡು ಆನ್ಲೈನ್ ಬೇಸ್ ಸೆಲೆಕ್ಷನ್ ಇರುತ್ತೆ, ಯಾಕೆಂದರೆ ಕೋವಿಡ್ ಇರೋದ್ರಿಂದ ಅವರು ತುಂಬ ಎಲ್ಲ ಡಿಸ್ಟಿಕ್ಕಂದ್ರೆ ತುಂಬ ಬರ್ತಿರುತ್ತೆ ಅವರಿಗೆ, ಸೊ ಡಿಸ್ಟಿಕ್ ವೈಸು ಕಟ್ ಆಫ್ ಬಿಡ್ತಾರೆ. ಸೊ ಫಸ್ಟ್ ರೌಂಡು ರೆಸ್ಯೂಮ್ ಬೆಲೆ ಸೆಲೆಕ್ಷನ್ ಇರುತ್ತೆ, ಅದಾದ್ಮೇಲೆ ಸೆಲೆಕ್ಟ್ ಆದರೆ ನಿಮಗೆ ಮುಂದಿನ ಪ್ರೊಸೀಜರ್ ಅವರು ಹೇಳ್ಕೊಡ್ತಾರೆ. ವಿಡಿಯೋದಲ್ಲಿ ಇಮೇಲ್ ಐಡಿನ ನಾನು ಮೆನ್ಷನ್ ಮಾಡಿದ್ದೇನೆ. ಸೊ ಇಮೇಲ್ ಐಡಿಗೆ ನಿಮ್ಮದು ರೆಸ್ಯೂಮು, ಸರ್ಟಿಫಿಕೇಟು, ಆಮೇಲೆ ಜಸ್ಟ್ ಸರ್ಟಿಫಿಕೇಟು ಮೆನ್ಷನ್ ಮಾಡಿ ಬಿಡಕ್ಕೆ ಹೋಗ್ಬೇಡಿ. ಇಲ್ಲಿ ಸ್ವಲ್ಪ ಏನಾದರೂ ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ನಿಮ್ಮ ಇಮೇಲ್ ಐಡಿ ಸ್ವಲ್ಪ ಟಾರ್ಗೆಟ್ ಆಗಬೇಕಂದ್ರೆ ಏನು ಮಾಡಬೇಕು, ಯಾವ ಥರ ಅವ್ರಿಗೆ ಕನ್ವೆ ಆಗಬೇಕು ನಿಮ್ಮ ರೆಸ್ಯೂಮು ಅಥವಾ ನಿಮ್ಮ ಮೇಲ್ ಅಂತಂದರೆ, ಇದು ಜಸ್ಟ್ ಸಿಂಪಲ್ಲಾಗಿ ನಾನೊಂದು ಮೇಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಯಾವ ಥರ ಅಂತಂದರೆ ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಮ್ಯಾಮ್ ಅಂತ ಕೊಟ್ಟು, ಸೊ ಇಲ್ಲಿ ನೀನು ಯಾವುದೊಂದು ಪೊಸಿಷನ್ನು ಅಸಿಸ್ಟೆಂಟ್ ಪ್ರೊಫೆಸರು ಅವರ ಇಲ್ಲಿ ಕೊಟ್ಟಿರೋದು ಅಕೌಂಟ್ ಎಕ್ಸಿಕ್ಯೂಟಿವ್, ಸೊ ಮೆನ್ಷನ್ ಮಾಡಿ, ಮೆನ್ಷನ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಹೆಸರು, ಊರು, ಡಿಸ್ಟಿಕ್ಕು, ಸ್ಟೇಟು ಅಂತ ಕೊಟ್ಟು, ನಿಮ್ಮದು ಮಾಸ್ಟರ್ ಡಿಗ್ರಿ, ಡಿಗ್ರಿ ಎಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ, ಸೊ ಯಾವ ಇಯರಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ, ಕಾಲೇಜ್ ಹೆಸರು ಏನು ಅಂತ ಮೆನ್ಷನ್ ಮಾಡಿ. ಅದ್ರ ಜೊತೆಗೆ ಅದಾದಮೇಲೆ ನೀವು ಯಾವ ಥರ ಅಟೆನ್ಷನ್ ಕೊಡಬೇಕು ಅಂತಂದರೆ ನಿಮ್ಮದು ಜಾಬ್ ಬಗ್ಗೆ, ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟಿ ಬಗ್ಗೆ ಈ ಥರ ರೆಸ್ಯೂಮಲ್ಲಿ ಏನಾದರೂ ಹಾಕಿದರೆ ಆಗುತ್ತೆ. ಸೊ ಎನ್ಕ್ಲೋಸರ್ ಅಂತ ಕೊಟ್ಟು ರೆಸ್ಯೂಮು, ಸರ್ಟಿಫಿಕೇಷನು ಏನೇನು ಮಾಡಿರ್ತಿರಲ್ಲ, ಸೊ ಅದನ್ನ ಇದ್ರ ಜೊತೆ ಅಟ್ಯಾಚ್ ಮಾಡಿ, ಅಟ್ಯಾಚ್ ಮಾಡಿ ನಿಮ್ಗೆ ಕಳಿಸಿ. ಕಳಿಸಿದ ಮೇಲೆ ನಿಮಗೆ ಒಂದು ರಿಪ್ಲೈ ಬರುತ್ತೆ. ಸೊ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾವು ಉದ್ಯೋಗದ ಅವಕಾಶದ ಬಗ್ಗೆ ಇನ್ನೂ ತುಂಬ ವಿಡಿಯೋ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ. ಧನ್ಯವಾದಗಳು.